ಕೈ ರುಚಿಲಿ ಅದು ಸ್ಪೆಷಲಾಗಿ ರಿಂಗ ರಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಿಟ್ಟು ಕಲಸಿದ್ದಾಯಿತು, ಎಣ್ಣೆ ಕೂಡ ಕಾಯ್ತಾ ಇದೆ. ಈ ಚಟ್ನಿ ನೋಡಿ ಆರಿದೆ, ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಬಿಡೋಣ. ಫಸ್ಟು ಚಟ್ನಿ ರೆಡಿ ಆಗ್ಬಿಡು. ಫಸ್ಟು ಯಾವಾಗಲೂ ಈಗ ಇದನ್ನು ಚೆನ್ನಾಗಿ ಓಕೆ. ಈಗ ಎಣ್ಣೆನೂ ಕಾದಿದೆ, ರಿಂಗ್ಸ್ನ ಕರಿಯೋಕ್ಕೆ ಶುರು ಮಾಡೋಣ. ಸೊ ಅದಕ್ಕೇನು ಮಾಡಬೇಕು ಅಂದರೆ ಈರುಳ್ಳಿ ರಿಂಗ್ಗಳನ್ನ ಇದಕ್ಕೆ ಹಾಕ್ಕೋಬೇಕು ಚೆನ್ನಾಗಿ. ಅದ್ರ ಬಗ್ಗೆ ಅದ್ಬೇಕು, ಅದನ್ನು ಎಲ್ಲ ಕಡೆ ಲೇಪನ ಹಾಕ್ಬೇಕು. ಅದು ಆಮೇಲೆ ತೆಗೆದು ಹಂಗೆ ಹಾಕ್ಬೇಕು. ಓಕೆ, ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಅದನ್ನು ತೆಗಿಬೇಕು. ಓಕೆ, ಆಫ್ ಮಾಡೋಣ. ಈಗ ಇದು ತಿನ್ನಕ್ಕೆ ರೆಡಿ. ಓಕೆ, ಟೇಸ್ಟ್ ಮಾಡಿಬಿಡ್ಲಾ? ಬೇಡ, ಇವತ್ತು ಕೂಡ ನಮ್ಮ ತಂಡದ ಇನ್ನೊಬ್ಬ ಸದಸ್ಯನನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಅವರು ನಮ್ಮ ಬ್ಯಾಕ್ ಬೋನ್, ಯಾಕೆಂದರೆ ನಮ್ಮ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋರೆಲ್ಲ ನಮಗೆ ಬೆನ್ನೆಲುಬು ಅಂತಲೇ ಕರೆಯೋದು. ಸೊ ಇವತ್ತು ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಮೇಕಪ್ ಮ್ಯಾನ್ ಬರ್ತಾ ಇದ್ದಾನೆ. ಓಕೆ, ಕಳ್ಸ್ಬಿಡ್ಲಾ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ಲೀಸ್ ವೆಲ್ಕಮ್ ಸೀಗೆ ಪುಡಿ ಸೀನಾ. ಇವನು ಸೀಗೆ ಪುಡಿ ಸೀನಾ ಅಂತ ಮೇಕಪ್ ಮ್ಯಾನು, ನನಗೆ ಮೇಕಪ್ ಮಾಡೋದು ಇವನೇ. ಆವಾಗ ಆವಾಗ ಒದ್ದೆ ಬಟ್ಟೆ ತೊಗೊಂಡು ಬಂದು ನನ್ನ ಬೆವರೆಲ್ಲ ಬೇರೆ ಒರೆಸ್ತಾ ಇರ್ತಾನೆ ಇವನೇ. ಇವನು ಇಲ್ಲದೆ ಫುಲ್ ಬೆವರು ಸೋರ್ತಾ ಇರುತ್ತೆ ನನಗೆ. ಹಾಗಾಗಿ ಇವನು ಭಾಳ ಇಂಪಾರ್ಟೆಂಟ್ ನಮಗೆ, ಚೆನ್ನಾಗಿ ಮೇಕಪ್ ಮಾಡ್ತಾನೆ. ಅವನಿಗೆ ನಾನು ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟ. ಒಂದು ಸಲ ಟಿ ವಿನಲ್ಲಿ ನೀವು ಮಾಡೋದು ತಿನ್ಬೇಕು ಸರ್ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಇವತ್ತು ಕರೆದಿದ್ದೀನಿ. ಟೇಸ್ಟ್ ಮಾಡ್ತೀಯಾ? ಟೇಸ್ಟ್ ಮಾಡ್ತೀನಿ. ಓಕೆ, ಸ್ಪೆಷಲ್ಲಾಗಿ ರಿಂಗ ರಿಂಗ್. ಓಕೆ, ಅದಕ್ಕೆ ಒಂದು ವಿಶೇಷವಾದ ಚಟ್ನಿ ಬೇರೆ ತಗೋ, ತಿನ್ನು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳು. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸರ್ ಇದು. ಹೌದಾ? ತಿನ್ಬೇಕು ಅನ್ನಿಸ್ತಾ ಇದೆ. ತಿನ್ನು ತಿಂತು. ಸೂಪರ್ ಸರ್. ಮುಖದಲ್ಲಿ ಏನು ಭಾವನೆಯೇ ಇಲ್ಲ ಬಂದು ನಿನಗೆ. ಸಖತ್ ಟೆನ್ಷನ್ ಆಗ್ಬಿಡ್ತು ನನಗೆ ಅಂತೀನಿ, ಚೆನ್ನಾಗಿಲ್ವೇನು ಏನು. ಸೂಪರ್ ಆಯ್ತು. ಮಳೆಗಾಲಕ್ಕೆ ಮಾತ್ರ ಸೂಪರ್. ಮಳೆಗಾಲಕ್ಕಿಂತ ಮಾಡ್ಕೊಂಡು ತಿಂತಿದ್ರೆ ಇನ್ನೂ ತಿನ್ಬೇಕು ಅನಿಸ್ತಾ ಇರ್ತದೆ. ಅದು ಹೋಯ್ತು. ನಮ್ಮ ಹಳ್ಳಿ ಕಡೆ ಸೊಪ್ಪು ಸಾಂಬಾರಲ್ಲಿ ಸ್ವಲ್ಪ ಉಪ್ಪೆಸರು ಮಾಡ್ಬಿಟ್ಟು ಈ ತರ ಚಟ್ನಿ ಮಾಡ್ಕೊಂಡು ತಿಂತಿದ್ರೆ ಸೂಪರ್ ಕಣ್ಲ. ಸೂಪರ್ ಕಣ್ಲ, ನೀನು ಹೇಳಿದೆ ಅಂದಮೇಲೆ ನಾನು ಒಂದು ಟೇಸ್ಟ್ ಮಾಡೇ ಬಿಡುವ. ಅದು ಹೆಂಗದೇ ನೋಡೇ ಬಿಡುವ. ಫಸ್ಟು ಒಂದು ಹಂಗೆ ತಿಂತೀನಿ. ವೆರಿ ಕ್ರಿಸ್ಪಿ, ಕರುಮ್ ಕುರುಮ್ ಕರುಮ್ ಕುರುಮ್ ಅನ್ನಂತೆ ಹೊರಗಡೆ ಲೇಯರು. ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಒಳ್ಳೆ ಘಮ ಇದೆ. ಈಗ ಈ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಚಟ್ನಿ ಇಸ್ ಎಕ್ಸಲೆಂಟ್. ಅಬ್ಬಬ್ಬಬ್ಬಬ್ಬ, ಹೇಳ್ದಂಗೆ ಮಳೆಗಾಲದಲ್ಲಿ ಇದು ಮಾಡ್ಕೊಂಡು ತಿಂದ್ಬಿಟ್ರೆ ಬೋಸ್ ಅಂದಾಗಿರ್ತದೆ. ನಮ್ಮ ಊರ ಕಡೆ ಸೊಪ್ಪೆ ಹೆಸರಿಗೆ ಇಂಥ ಚಟ್ನಿ ಮಾಡ್ಕೊಂಡು ತಿಂದ್ಬಿಟ್ರೆ ಓ ಯಾಕೆ ಹೇಳಿರಿ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಾವನ ತಾನಾಗೇ ಹೊರಗೆ ಬಂದ್ಬಿಡುತ್ತೆ. ನೀವು ಕೇಳ್ಕೊಂಡ್ಬಿಡಿ. ಓಕೆ, ಓ ಹೆಣ್ಣೆ ನೀನೊಂದು ಸೊನ್ನೆ, ಓ ಹೆಣ್ಣೆ ನೀನೊಂದು ಸೊನ್ನೆ. ನೀನಿದ್ದರೆ ಮೆತ್ತಗಿರುವ ಗಂಡಸು, ನೀನಿರದಿದ್ದರೆ ಆಗುವನು ಗಡಸು. ಸೀಗೆ ಪಡಿ ಸೀನಾ ಸರ್. ಖುಷಿ ಆಯ್ತು ನಾ ಮಾಡಿಕೊಟ್ಟಿದ್ದು? ಖುಷಿ ಆಯ್ತು ಸರ್. ಚೆನ್ನಾಗಿತ್ತು? ಸೂಪರ್ ಆಗಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಸೀಗೆ ಪುಡಿ ಅಂತ ಕರಿತೀವಿ ನಾವು, ನಾಮಕರಣ ಮಾಡಿದ್ವಿ. ಯಾಕೆಂದರೆ ನಮ್ಮಲ್ಲಿ ಬೇಕಾದಷ್ಟು ಜನ ಸೀನಾ ಅಂತ ಕೆಲಸ ಮಾಡ್ತಾರೆ. ಇವನು ಒಂದು ಚಟ್ನಿ ಪುಡಿ ನೋಡ್ಬಿಟ್ಟಿದ್ದೇನೆ ಸೀಗೆ ಪುಡಿ ಅಂತ ಹೇಳಿದೆ. ಅದಕ್ಕೆ ಇವನಿಗೆ ಸೀಗೆ ಪುಡಿ ಸೀನಾ ಅಂತ ಹೆಸರಿಟ್ಟಿದ್ದೀನಿ ನಾನು. ನಾನೇ ನಾಮಕರಣ ಮಾಡಿರೋದು. ಹೌದೇನಪ್ಪ? ಫೇಮಸ್ ಇವಾಗ, ವರ್ಲ್ಡ್ ಫೇಮಸ್ ಇನ್ ಬ್ಯಾಂಗ್ಳೂರ್ ಸೀಗೆ ಪುಡಿ ಸೀನಾ ಅಂತ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ತಗೋ ಈ ಪುಸ್ತಕ ನಿನಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ರಿಂಗ ರಿಂಗ್ ಬೇಕಾಗುವ ಪದಾರ್ಥಗಳು: ಗುಂಡಗೆ ಹೆಚ್ಚಿದ ಈರುಳ್ಳಿ 3, ಮೈದಾ ಹಿಟ್ಟು 5 ಟೇಬಲ್ ಚಮಚ, ಕಾರ್ನ್ಫ್ಲೋರ್ 4 ಟೇಬಲ್ ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ವೈಟ್ ಪೆಪ್ಪರ್ ಪೌಡರ್ 1 ಚಮಚ, ಸೋಡಾ ಚಿಟಿಕೆ, ಎಣ್ಣೆ ಕರಿಯಲು, ಉಪ್ಪು ರುಚಿಗೆ ತಕ್ಕಷ್ಟು. ಚಟ್ನಿಗೆ ಕಡಲೆ ಹಿಟ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ 4, ಶುಂಠಿ 1 ಇಂಚು, ಇಂಗು 1/2 ಚಮಚ, ಸಾಸಿವೆ 1 ಚಮಚ, ನಿಂಬೆ ರಸ 1 ಚಮಚ, ಜೀರಿಗೆ 1 ಚಮಚ. ಮಾಡುವ ವಿಧಾನ: ಮಿಕ್ಸಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ.
ಪ್ಯಾನ್ ಗೆ 2 ಚಮಚ ಎಣ್ಣೆ ಇಂಗು ಜೀರಿಗೆ ಹಾಕಿ ಸಿಡಿಸಿ ರುಬ್ಬಿದ ಮಿಶ್ರಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿ ಬೌಲ್ ಗೆ ನೀರು ಕಡಲೆ ಹಿಟ್ಟು ಹಾಕಿ ಗಂಟಿಲ್ಲದಂತೆ ಕಲಸಿ ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಗಟ್ಟಿಯಾದಾಗ ಇಳಿಸಿ ನಿಂಬೆ ರಸ ಹಾಕಿ ಕಲಸಿಡಿ ಬೌಲ್ ಗೆ ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ವೈಟ್ ಪೆಪ್ಪರ್ ಪೌಡರ್ ಅಚ್ಚಮೆಣಸಿನ ಪುಡಿ ಸೋಡಾ ಉಪ್ಪು ಒಂದು ಸೌಟ್ ಎಣ್ಣೆ ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ ಅದರಲ್ಲಿ ಈರುಳ್ಳಿ ರಿಂಗ್ ಅನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿದರೆ ಚಟ್ನಿಯೊಂದಿಗೆ ರಿಂಗ ರಿಂಗ್ ಸವಿಯಲು ಸಿದ್ಧ ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಪೋಷಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಟೀಕೆಗಳನ್ನು ಸಲಹೆಗಳನ್ನು ನಮಗೆ ಬರ್ತಿಳಿಸಿ ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ ನೀವು ನಮಗೆ ಇಮೇಲ್ ಕೂಡ ಮಾಡಬಹುದು ನಮ್ಮ ಇಮೇಲ್ ಅಡ್ರೆಸ್ ಈ ರೀತಿ ಇದೆ ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಪೋಷಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿ ತನಕ ದಯವಿಟ್ಟು ನಗತಾ ಇರಿ ಖುಷಿಯಾಗಿರಿ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ನಮಸ್ಕಾರ